ಪಿಎಸ್ಐ ಅಕ್ರಮದಲ್ಲಿ ಸಚಿವ ಅಶ್ವಥ್ ನಾರಾಯಣ್ ವಿರುದ್ಧ ಕೈನಾಯಕರು ಗುಟುರನ್ನ ಹಾಕಿದ್ರು ಪಿಎಸ್ಐ ಅಕ್ರಮದ ಅಸ್ತ್ರವನ್ನ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಕೆಪಿಸಿಸಿ ಅಧ್ಯಕ್ಷರಾಗಿರುವಂತ ಡಿಕೆ ಶಿವಕುಮಾರ್ ಅವರು ಕೈಗೆತ್ತಿಕೊಂಡಿದ್ದಾರೆ ಅಶ್ವಥ್ ನಾರಾಯಣ್ ವಿರುದ್ಧ ನೇರವಾಗಿ ಗಂಭೀರವಾದಂತ ಆರೋಪವನ್ನ ಮಾಧ್ಯಮಗಳ ಮುಂದೆ ಮಾಡಿದ್ದಾರೆ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿ ಅವರು ಆದ್ರೆ ನಾಯಕರು ಮಾತ್ರ ಬೀದಿಗಿಳಿದು ಹೋರಾಟವನ್ನ ಮಾಡ್ತಾ ಇಲ್ಲ ಯಾಕೆ ಈ ಪ್ರಶ್ನೆ ಈಗ ಉದ್ಭವವಾಗಿದೆ ಕೇವಲ ಸುದ್ದಿಗೋಷ್ಠಿ ಹೇಳಿಕೆಗಳಿಗೆ ಮಾತ್ರ ಸೀಮಿತವಾದ್ರ ನಾಯಕರು ಏನ್ ಕಾರಣ ಇರಬಹುದು ದಾಖಲೆಗಳೇ ಇಲ್ಲ ಅನ್ನೋದಾದ್ರೂ ಹೋರಾಟವನ್ನ ಮಾಡ್ತಾ ಇಲ್ಲ ಯಾಕೆ ಅನ್ನುವ ಪ್ರಶ್ನೆ ಈಗ ಉದ್ಭವವಾಗಿದೆ ಸಚಿವ ಅಶ್ವಥ್ ನಾರಾಯಣ್ ಅವರ ವಿರುದ್ಧ ನೇರವಾದಂತ ಗಂಭೀರವಾದಂತ ಆರೋಪವನ್ನ ಮಾಡಿದ್ರು ಯಾಕೆ ಅನ್ನುವ ಅನುಮಾನಗಳು ಈಗ ಮೂಡ್ತಾ ಇದೆ ನಮ್ಮ ಪ್ರತಿನಿಧಿ ವೀರೇಂದ್ರ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ವೀರೇಂದ್ರ ಯಾಕೆ ಹೋರಾಟವನ್ನ ಮಾಡ್ತಾ ಇಲ್ಲ ಸಿಂಪಲ್ ನಾಗೇಂದ್ರ ಬಹಳ ಸ್ಪಷ್ಟವಾಗಿದೆ ನೋಡಿ ಯಾವಾಗ ದಾಖಲೆಗಳಿರುತ್ತೆ ಆಗ ಹೋರಾಟಕ್ಕೆ ರಾಜ್ಯ ನಾಯಕರು ಹೇಳಿದ್ರೆ ಅದನ್ನ ತಾರ್ಕಿಕ ಅಂತ ತೆಗೆದುಕೊಂಡು ಹೋಗಬಹುದು ನಿಮಗೆ ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ ಇದೇ ರೀತಿಯಲ್ಲಿ ದಿನ ಹೇಳಿಕೆ ಕೊಟ್ಟರು ಯಾವುದರ ಬಗ್ಗೆ ಬಿಟ್ಕಾಯಿನ್ ಹಗರಣ ಅಂತ ಹೇಳಿ ದಿನ ಪ್ರೆಸ್ ಮೀಟ್ ಮಾಡಿದ್ರು ದಿನ ಹೇಳಿಕೆಗಳನ್ನು ಕೊಟ್ಟರು ಆದರೆ ಅದನ್ನ ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗೋಕಾಗಲ್ಲ ಅಂತ ಯಾವತ್ತು ಗೊತ್ತಾಯಿತು ಅವತ್ತು ಹೋರಾಟವನ್ನು ಅವರು ಕೈಬಿಟ್ರು ಇನ್ಫ್ಯಾಕ್ಟ್ ಅಂತ ದೊಡ್ಡ ಹೋರಾಟಕ್ಕೆ ಅವರು ಇಳಿಲೇ ಇಲ್ಲ ಯಾಕಂದ್ರೆ ಅವರಿಗೆ ಗೊತ್ತಿರುತ್ತೆ ಯಾವುದಕ್ಕೆ ನಮ್ಮ ಕೈಯಲ್ಲಿ ದಾಖಲೆ ಇರೋದಿಲ್ವೋ ಡಾಕ್ಯುಮೆಂಟ್ ಸಿಗೋದಿಲ್ವೋ ಅದನ್ನು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ಮುಖಭಂಗವನ್ನು ಅನುಭವಿಸಬೇಕಾಗುತ್ತೆ ಅನ್ನೋದು ಈ ನಾಯಕರಿಗೆ ಅವರ ಅನುಭವದ ಆಧಾರದ ಮೇಲೆ ಚೆನ್ನಾಗಿ ಗೊತ್ತಿರುತ್ತೆ ಅದೇ ಕಾರಣಕ್ಕಾಗಿ ಕೇವಲ ಹೇಳಿಕೆಗಳು ಸುದ್ದಿಗೋಷ್ಠಿಗೆ ಸೀಮಿತ ಮಾಡ್ತಾರೆ ಯಾರ ಯೂತ್ ಕಾಂಗ್ರೆಸ್ ಅವರು ಎನ್ಎಸ್ಸಿ ಅವರು ಅಲ್ಲಿ ಲೋಕಲ್ ಮಲ್ಲೇಶ್ವರಂ ಬ್ಲಾಕ್ ಅವರ ಹತ್ರ ಒಂದು ಮಾಡಿದೀವಿ ಅಂತ ತೋರಿಸ್ಕೊಳ್ಳೋಕೆ ಒಂದು ಪ್ರೊಟೆಸ್ಟ್ ಮಾಡಿಸಿ ಬಿಡ್ತಾರೆ ಅಷ್ಟೇ ಒಂದು ವೇಳೆ ಸೀರಿಯಸ್ ಆಗಿ ಇಳಿಯದೇ ಆದರೆ ಸ್ವತಃ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ವಿಪಕ್ಷ ನಾಯಕ ಸಿದ್ದರಾಮಯ್ಯನವರು ಬೀದಿಗಿಳಿದು ಈ ಹಿಂದೆ ಮಾಡಿದ್ರಲ್ಲ ಅಹೋರಾತ್ರಿ ಹೋರಾಟ ಆ ರೀತಿಯ ಹೋರಾಟ ಇಳಿತಾರೆ ಅವರು ಬಹುಶಃ ಅಂಥದ್ದೊಂದು ತಲಾಶಲ್ಲಿದ್ದಾರೆ ಏನಾದರೂ ಡಾಕ್ಯುಮೆಂಟ್ ಸಿಗುತ್ತಾ ಅನ್ನುವಂಥ ತಲಾಶಲ್ಲಿದ್ದಾರೆ ಆದರೆ ಈ ಕ್ಷಣದವರೆಗೂ ಸಿಕ್ಕಿಲ್ಲ ನಾಗೇಂದ್ರ ಅದೇ ಕಾರಣಕ್ಕಾಗಿ ಅವ್ರಿಗೆ ಏನು ಮಾಡ್ತಿದ್ದಾರೆ ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋಗಿದ್ದಾರೆ ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋಗೋ ಮೂಲಕ ಒಂದು ವೇಳೆ ದಾಖಲೆಗಳು ಸಿಕ್ಕಿದ್ರೆ ಕೈಗೆ ಆಗ ನಾವೇ ಫೀಲ್ಡಿಗಿಳಿಯೋಣ ಅನ್ನೋ ಲೆಕ್ಕಾಚಾರ ಅವ್ರದ್ದು ಯಾಕಂದರೆ ಇಲ್ಲದೇ ಹೋದ ಪಕ್ಷದಲ್ಲಿ ಯಾವುದೇ ದಾಖಲೆಗಳಿಲ್ಲ ಡಾಕ್ಯುಮೆಂಟ್ಸ್ ಇಲ್ಲ ಆಧಾರ ಇಲ್ಲದೆ ನಾವು ಹೋರಾಟಕ್ಕೆ ಇಳಿದ್ರೆ ಒಂದು ಸೆಗೇನ್ ಕ್ವಶನ್ ಬರೋದು ಅಲ್ಲಿಗೆ ಸಿ ನಿನ್ನೆ ನಾವು ಅದನ್ನೇ ಕೇಳಿದ್ವಿ ಯಾಕಂದರೆ ಸಿದ್ದರಾಮಯ್ಯ ಸ್ವತಃ ಹೇಳಿದ್ರು ಏನಂದ್ರು ಅವರು ನಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇದೆ ಇವರು ಕಾನ್ಸ್ಟಿಟ್ಯೂಟ್ ಮಾಡಲಿ ಮೊದಲು ಯಾವುದನ್ನ ನ್ಯಾಯಾಂಗ ತನಿಖೆಗೆ ಅವ್ರು ಕಾನ್ಸ್ಟಿಟ್ಯೂಟ್ ಮಾಡಲಿ ನ್ಯಾಯಾಂಗ ತನಿಖೆ ಆಗಲಿ ಅವ್ರ ಮುಂದೆ ಹೋಗಿ ನಾವು ದಾಖಲೆಗಳನ್ನ ಕೊಡ್ತೇವೆ ಅನ್ನೋಂಥ ಮಾತು ಹೇಳಿದ್ರು ಅದಕ್ಕೆ ನಾವು ಕೇಳಿದ್ವಿ ಸ್ವಾಮಿ ನಿಮ್ಮ ಹತ್ರ ದಾಖಲೆ ಇದೆಯಾ ಹಾಗಾದರೆ ನೀವು ಹೋಗಿ ಕೊಡ್ತೀವಿ ಅಂತ ಹೇಳ್ತಿದ್ರಲ್ಲ ಕೊಡ್ತೀವಿ ಅಂದರೆ ನಿಮ್ಮ ಹತ್ರ ದಾಖಲೆ ಇದೆಯಾ ಯಾಕೆ ಕೇಳಿದ್ವಿ ಇದೇ ರೀತಿ ಪ್ರಿಯಾಂಕರ್ಗೆ ಅವ್ರು ಸಿಗಾಕೊಂಡ್ರು ಸಿ ಐ ಡಿ ಎರಡೆರಡು ಬಾರಿ ನೋಟಿಸ್ ಕೊಡ್ತು ನೀವು ಹೇಳಿದ್ರಲ್ಲ ದಾಖಲೆ ಇದೆ ಅಂತ ತಂದು ಕೊಡಿ ಅಂತ ಅವ್ರು ಹೋಗಿ ಕೊಡಲಿಲ್ಲ ನಾಳೆ ಇವರಿಗೂ ಅದೇ ಸಂದರ್ಭ ಎದುರಾಗ್ಬೋದು ಅದು ಕೇಳಿದ್ರೆ ಅವ್ರೇನು ಹೇಳಿದ್ರು ನೀನು ಅವನ ಯಾಕೆ ಕೇಳೋಕ್ಕೆ ಡಾಕ್ಯುಮೆಂಟ್ಸು ಅಂತ ಹೇಳಿದ್ರು ಬಹುಶಃ ಸಿದ್ದರಾಮಯ್ಯನವರಿಗೆ ಅವ್ರಿಗೆ ಗೊತ್ತಿದೆ ದಾಖಲೆಗಳಿಲ್ಲ ಅನ್ನೋ ಚೆನ್ನಾಗಿ ಗೊತ್ತಿದೆ ಆದರೆ ರಾಜಕೀಯವಾದಂಥ ಹೇಳಿಕೆಯನ್ನು ಕೊಡುವಾಗ ವಾಗ್ದಾಳಿ ಮಾಡುವಾಗ ಅವರ ಅಸ್ತ್ರ ಅದು ಅವರೇನಂದ್ರು ನಾವು ನ್ಯಾಯಾಂಗ ತನಿಖೆ ಆದರೆ ಆಗ ಹೋಗಿ ದಾಖಲೆಗಳನ್ನ ಕೊಡ್ತೀವಿ ಅಂತಲಿ ದಾಖಲೆ ಇದ್ದರೆ ಯಾರು ಮನೇಲಿ ಇಟ್ಕೊಂಡು ಕೂತ್ಕೊಳ್ಳಲ್ಲ ಯಾರು ಬೀಗ ಬೀರುವಲ್ಲಿ ಬೀಗ ಹಾಕಿ ಇಟ್ಕೊಂಡು ಕೂತ್ಕೊಳ್ಳಲ್ಲ ಮೊದಲು ತಂದಿಟ್ಕೊಂಡು ತಲೆದಂಡ ಆಗಲಿ ಅಂತ ಕೇಳ್ತಾರೆ ನ್ಯಾಯಾಂಗ ತನಿಖೆ ಆಗಲಿ ಇವ್ರು ಕೊಡ್ತಾರೆ ನ್ಯಾಯಾಂಗ ತನಿಖೆಗೆ ಕೊಡೋದಾಗಿದ್ರೆ ಸಿ ಐ ಡಿಗೆ ಯಾಕೆ ಕೊಡ್ತಾಯಿದ್ರು ಅದು ಆಗಲ್ಲ ಹೋಗಲ್ಲ ಸುಮ್ಮನೆ ಈ ರೀತಿ ರಾಜಕೀಯ ಹೇಳಿಕೆಗಳು ನಾವು ಕೇಳ್ತಿರೋದೇನೆಂದರೆ ನೀವು ನಿಜಕ್ಕೂ ಕೂಡ ಹೋರಾಟ ಮಾಡೋದಾದರೆ ಇದನ್ನು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗೋದಾದರೆ ಯಾರು ನಿಜಕ್ಕೂ ಕಾಯ್ತಾ ಇದ್ದಾರಲ್ಲ ಅಯ್ಯೋ ನನಗೆ ಅವಕಾಶ ಸಿಗಲಿಲ್ಲ ನಿಜವಾಗಿ ಕೂಡ ಯಾರು ಟ್ಯಾಲೆಂಟೆಡ್ ಸ್ಟೂಡೆಂಟ್ಸ್ ಇದ್ದರು ಯಾರು ನಿಜಕ್ಕೂ ಪ್ರತಿಭಾನ್ವಿತರಿದ್ದರು ಅವರ ನಿರೀಕ್ಷೆಗೆ ನೀವು ಕೇವಲ ಹೇಳಿಕೆ ಸುದ್ದಿಗೋಷ್ಠಿ ಕೇವಲ ನಿಮ್ಮ ರಾಜಕೀಯ ಆದ ಬೆಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ಅವರ ಮುಖಕ್ಕೆ ಮಂಕು ಬೂದಿ ಎರಚಬೇಡಿ ಅನ್ನೋದನ್ನು ನಾವು ಹೇಳ್ತಾ ಇರೋದಷ್ಟೇ ಅದನ್ನು ನೀವು ರಾಜಕೀಯವಾಗೇ ತಗೋತೀರಿ ಅಂದರೆ ಅವರಿಗೂ ಅದು ಅರ್ಥ ಆಗುತ್ತೆ ಜನರು ಯಾರು ದಡ್ಡ್ರಿಲ್ಲ ಜನರು ನಮ್ಮೆಲ್ಲರಿಗಿಂತ ಬುದ್ಧಿವಂತರು ಬಹುಶಃ ಆ ದಾಖಲೆಗಳು ಇಲ್ಲ ಅನ್ನುವ ಕಾರಣಕ್ಕಾಗಿಯೇ ಇವರು ಹೋರಾಟಕ್ಕೆ ಇಳಿತಾ ಇಲ್ಲ ಕೇವಲ ಎನ್ ಎಸ್ ಸಿ ಹತ್ರ ಹೋರಾಟ ಮಾಡಿಸಿದ್ರು ಲೋಕಲಲ್ಲಿ ಹೋರಾಟ ಮಾಡಿಸಿದ್ರು ಯಾಕೆ ಯಾವುದೇ ಹೋರಾಟವನ್ನು ಇವರಿಗೂ ಘೋಷಣೆ ಮಾಡಿಲ್ಲ ಇವತ್ತು ಕೂಡ ಯಾವುದೇ ಹೋರಾಟ ಮಾಡ್ತಿಲ್ಲ ಈಗಾಗಲೇ ಎಷ್ಟು ದಿನ ಆಯಿತು ಒಂದೇ ರೀಸನ್ ದಾಖಲೆಗಳಿಲ್ಲ ನಾಗೇಂದ್ರ ಥ್ಯಾಂಕ್ ಯು ವೀರೇಂದ್ರ ನ್ಯೂಸ್ ಫಸ್ಟ್